वीडियो स्टार्ट मुंचे वीडियो को लाइक माड़ी नानु वीडियोली याव रीति HP अडाप्टर अन्न रीप्लेस कैलिब्रेट मोड़ोदु नोड़ता नर इरुवंतद्दु HP पेविलियन हाई पवर अडाप्टर 150 वाट दु ನೀವೇನಾದರೂ ಈ ತರ ಒಂದು ಅಡಾಪ್ಟರ್ ಅನ್ನು ತಗೋಬೇಕು ಅಂದ್ರೆ ಫಸ್ಟ್ ವ್ಯಾಟೇಜ್ ಎಷ್ಟಿದೆ, ಕರೆಂಟ್ ಎಷ್ಟಿದೆ, ಪವರ್ ಔಟ್ಪುಟ್ ಎಷ್ಟಿದೆ, ಅದಾದ್ಮೇಲೆ ವೋಲ್ಟೇಜ್ ಎಷ್ಟಿದೆ ಎಲ್ಲವನ್ನು ಕೂಡ ಚೆಕ್ ಮಾಡಬೇಕು. ಅದಾದ್ಮೇಲೆ ಅಫೀಷಿಯಲ್ ಆಗಿ ಕೊಟ್ಟಿರುವಂತಹ ಚಾರ್ಜರ್ಸ್ ನ ಹಾಕಬೇಕು. ಕೆಲವೊಂದ್ಸಲ ನೀವು ಬೇರೆ ಚಾರ್ಜರ್ಸ್ ನ ಹಾಕ್ತು ಅಂದ್ರೆ ಹೀಟಿಂಗ್ ಇಶ್ಯೂ ಆಗಿರ್ಬೋದು, ಅಥವಾ ನಿಮ್ಗೆ ಫುಲ್ ಚಾರ್ಜ್ ಆಗದಿರೋದಾಗಿರ್ಬೋದು, ಅಥವಾ ನಿಮ್ಗೆ 90% ಬಂದ ತಕ್ಷಣ ಅದು ಫುಲ್ ಚಾರ್ಜ್ ಆಗಿದೆ ಅಂತ ತೋರಿಸೋದು, ಅಥವಾ ಇದ್ದಕ್ಕಿದ್ದಂಗೆ ಚಾರ್ಜಿಂಗ್ ಬೇಗ ಖಾಲಿಯಾಗೋದು, ಈ ತರ ಪ್ರಾಬ್ಲಮ್ ಗಳು ಬರಬಾರದು ಅಂದ್ರೆ ಆಫೀಷಿಯಲ್ ಆಗಿ ಕೊಟ್ಟಿರುವಂತಹ ಚಾರ್ಜರ್ಸ್ ನ ಯೂಸ್ ಮಾಡಿ. ಇದು ಇಂಡಿಯಾದಲ್ಲೆಲ್ಲೂ ಸಿಗಲ್ಲ, ಸೋ ನಾನು ಚೀನಾದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದು ಚೀನೀಸ್ ಅಲ್ಲಿ ನಿಮಗೆ ಈ ಒಂದು ಬಾಕ್ಸ್ ಮೇಲೆ ಬರ್ದಿರುತ್ತೆ. ಈ ಒಂದು ಬಾಕ್ಸ್ ನ ಈಗ ಅನ್ಬಾಕ್ಸ್ ಮಾಡಿ ಯಾವ ರೀತಿ ನಮ್ಮ ಒಂದು ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕನೆಕ್ಟ್ ಮಾಡೋದು ಅಂದ್ರೆ ಜಸ್ಟ್ ಕನೆಕ್ಟ್ ಮಾಡೋದಲ್ಲ, ಇದನ್ನ ಕ್ಯಾಲಿಬ್ರೇಟ್ ಮಾಡಬೇಕು. ಯಾಕಂದ್ರೆ ನಮ್ಮ ಒಂದು ಪವರ್ ಗೆ ಇದು ನಮ್ಮ ಒಂದು ಲ್ಯಾಪ್ಟಾಪಿನ ಬ್ಯಾಟರಿಗೆ ಇದು ಅಡ್ಜಸ್ಟ್ ಆಗಬೇಕು. ಒಂದಷ್ಟು ದಿನ ತಗೊಳ್ಳುತ್ತೆ ಇದು ಕರೆಕ್ಟ್ ಆಗಿ ಕ್ಯಾಲಿಬ್ರೇಟ್ ಆಗಕ್ಕೆ. ಆಮೇಲೆ ನೀವು ಕರೆಕ್ಟ್ ಆಗಿ ಈ ಒಂದು ಚಾರ್ಜರ್ ಅನ್ನು ಉಪಯೋಗಿಸಬಹುದು. ಇವಾಗ ಇದನ್ನ ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡಿ ಯಾವ ರೀತಿ ಚಾರ್ಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಬಾಕ್ಸ್ ನೋಡಕ್ಕೆ ನಿಮಗೆ ಈ ತರ ಸಿಗುತ್ತೆ. ಈ ಒಂದು ಬಾಕ್ಸ್ ನ ಓಪನ್ ಮಾಡಬೇಕು ಅಂದ್ರೆ ಈ ತರ ಮೇಲ್ಗಡೆಯಿಂದ ನೀವು ಹಿಂಗೆ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ತರ ಓಪನ್ ಆಗುತ್ತೆ. ಅದರೊಳಗಡೆ ನಿಮಗೆ ಮತ್ತೊಂದು ಬಾಕ್ಸ್ ಅನ್ನು ಕೊಟ್ಟಿರ್ತಾರೆ. ಈ ಒಂದು ಬಾಕ್ಸ್ ಅಲ್ಲಿ ನಿಮಗೆ ಫಸ್ಟ್ ನಿಮಗೆ ಈ ಒಂದು ಪವರ್ ಕೇಬಲ್ ಅನ್ನು ಕೊಟ್ಟಿರ್ತಾರೆ. ಈ ಒಂದು ಪವರ್ ಕೇಬಲ್ ಮುಖಾಂತರ ನಿಮ್ಮ ಒಂದು ಬ್ಯಾಟರಿಗೆ ನೀವು ಕನೆಕ್ಟ್ ಮಾಡಬಹುದು. ಈ ಒಂದು ಕೆಪಾಸಿಟರ್ ಏನಿರುತ್ತೆ ಇದು ನಿಮಗೆ ಲ್ಯಾಪ್ಟಾಪ್ ಗೆ ಪವರ್ ಇನ್ಪುಟ್ ಅನ್ನು ಕೊಡುತ್ತೆ. ಇದರ ಜೊತೆ ನಿಮಗೆ ಈ ಒಂದು ಮೇನ್ ಡಿವೈಸ್ ಅನ್ನು ಕೊಡ್ತಾರೆ. ಈ ಒಂದು ಡಿವೈಸ್ ಅಲ್ಲಿ ನೀವು ನಿಮ್ಮ ಒಂದು ಚಾರ್ಜಿಂಗ್ ಅನ್ನು ಕಂಟ್ರೋಲ್ ಮಾಡಬಹುದು. ಇದಾದ ಮೇಲೆ ನಿಮಗೆ ಒಂದಷ್ಟು ಯೂಸರ್ ಮ್ಯಾನ್ಯುಯಲ್ ಹಾಗೆ ಒಂದಷ್ಟು ಕೇಬಲ್ಸ್ ಗಳನ್ನ ಕೊಡ್ತಾರೆ. ವ್ಯಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ, ಎಲ್ಲ ಚೀನೀಸ್ ಅಲ್ಲಿ ಇರುತ್ತೆ. ಬೇಕಾದ್ರೆ ಇದನ್ನ ನೀವು ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಓದ್ಕೊಬಹುದು. ಅದಾದ್ಮೇಲೆ HP ಅಫೀಷಿಯಲ್ ಇಲ್ವಾ ಅಂತ ನೀವು ಈ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡೋ ಮುಖಾಂತರ ನೋಡ್ಕೊಬಹುದು. ಅದಾದ್ಮೇಲೆ ಒಂದಷ್ಟು ದೊಡ್ಡ ಯೂಸರ್ ಮ್ಯಾನ್ಯುಯಲ್, ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಡಿಸ್ಪೋಸಲ್ ಮಾಡೋದು ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಸೈಡ್ಗಿಟ್ಟು ಈಗ ಈ ಒಂದು ಚಾರ್ಜರ್ ಅನ್ನು ಕನೆಕ್ಟ್ ಮಾಡೋಣ. ಚಾರ್ಜರ್ ಅನ್ನು ಕನೆಕ್ಟ್ ಮಾಡಬೇಕು ಅಂದರೆ ಫಸ್ಟ್ ಈ ಒಂದು ವೈರ್ನ ಓಪನ್ ಮಾಡ್ಕೋಬೇಕು. ಈ ಒಂದು ಪಾಯಿಂಟ್ ಏನಿರುತ್ತೆ, ಈ ಥರ ಮೂರು ಪಿನ್ನು, ಈ ಕಡೆಯೂ ಮೂರು ಪಿನ್ ಇರುತ್ತೆ, ಆ ಎರಡು ಮೂರು ಪಿನ್ನು ಕೂಡ ಕನೆಕ್ಟ್ ಆಗೋ ರೀತಿ ನೀವು ಅದನ್ನು ಸೆಟ್ ಮಾಡಬೇಕು. ಆಮೇಲೆ ಈ ಒಂದು ಕನೆಕ್ಟರ್ ಏನಿರುತ್ತೆ ಇದನ್ನು ನೀವು 230 volt ಪವರ್ ಇನ್ಪುಟ್ಗೆ ಕೊಡಬೇಕು. ಆಪೋಸಿಟ್ ಸೈಡ್ ಏನಿರುತ್ತೆ ಇದು ನಿಮ್ಮ ಒಂದು ಲ್ಯಾಪ್ಟಾಪಿಗೆ ನೀವು ಕನೆಕ್ಟ್ ಮಾಡಬೇಕು. ಓಕೆ, ಇವಾಗ ನಾನು ಸ್ವಿಚ್ ಅನ್ನು ಹಾಕ್ತೆ. ಇವಾಗ ಇಲ್ಲಿಂದ ಕರೆಂಟ್ ಬಂದು ನಿಮಗೆ ಈ ಒಂದು ಅಡಾಪ್ಟರ್ ಒಳಗೆ ಬರುತ್ತೆ. ಈ ಅಡಾಪ್ಟರ್ ನಿಮಗೆ ಒಂದು 5 ನಿಮಿಷ ಆದಮೇಲೆ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಮ್ಯಾಕ್ಸಿಮಮ್ ಹೀಟ್ ಆದಮೇಲೆ ನಿಮಗೆ ಆ ಒಂದು ಲ್ಯಾಪ್ಟಾಪ್ ಚಾರ್ಜ್ ಆಗುತ್ತೆ. ನಾನು ಆಲ್ರೆಡಿ 5 ನಿಮಿಷ ಆನ್ ಮಾಡಿದೆ, ಅದಕ್ಕೋಸ್ಕರ ಹೀಟ್ ಆಗಿದೆ. ಈಗ ಈ ಸೈಡಲ್ಲಿ ನೋಡ್ತು ಅಂದರೆ ನಿಮಗೆ ಆ ಒಂದು ರೆಡ್ ಕಲರ್ ಲೈಟ್ ಬರ್ತಾ ಇದೆ. ಕಂಪ್ಲೀಟ್ ಚಾರ್ಜ್ ಆದಮೇಲೆ ಆ ರೆಡ್ ಲೈಟು ವೈಟ್ ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಲ್ಯಾಪ್ಟಾಪಲ್ಲಿ ಅದು ಬೇರೆ ರೀತಿ ಇರ್ಬೋದು, ಬಟ್ ನಾರ್ಮಲಾಗಿ ನಿಮಗೆ ಆ ಒಂದು ಲೈಟ್ ಬರ್ತಾ ಇದೆ. ಸೊ ನೀವು ಮತ್ತೆ ನೋಡಬೇಕು ಅಂದರೆ ಇಲ್ಲೂ ಕೂಡ ನೋಡ್ಬೋದು, ಆ ಒಂದು ಚಾರ್ಜಿಂಗ್ ಆಗ್ತಾರೋ ಸಿಂಬಲ್ ಕಾಣುತ್ತೆ. ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಹೋಗ್ಬೇಕು ಅಂದರೆ ಅದನ್ನು ಕ್ಲಿಕ್ ಮಾಡಿ ಒಳಗಡೆ ಹೋಯಿತು ಅಂದರೆ ಎಷ್ಟು ಬ್ಯಾಟ್ರಿ ಇದೆ, ಸೊ ಎಲ್ಲೆಲ್ಲಿ ನಿಮಗೆ ಬ್ಯಾಟ್ರಿ ಯಾವ ಥರ ಕೆಲಸ ಮಾಡ್ತಾ ಇದೆ ಎಲ್ಲನೂ ಕೂಡ ನೋಡ್ಬೋದು. ಇನ್ನೂ ನೀವೇನಾದರೂ ನನಗೆ ಎಷ್ಟು ಗಂಟೆಯಲ್ಲಿ ಎಷ್ಟು ಚಾರ್ಜ್ ಇತ್ತು ಎಲ್ಲವನ್ನು ಕೂಡ ನೋಡಬೇಕು ಅಂದರೆ ಮೋರ್ ಡೀಟೇಲ್ಗೆ ಹೋಗ್ಬಿಟ್ಟು ನೀವು ಎಲ್ಲ ಒಂದು ಗ್ರಾಫನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಇದಷ್ಟೇ ಅಲ್ಲ, ನೀವು ಆ ಕಂಟ್ರೋಲ್ ಸೆಟ್ಟಿಂಗ್ಗೆ ಹೋಗ್ಬಿಟ್ಟು ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ಗೆ ಹೋಗ್ಬಿಟ್ಟು ಅಲ್ಲಿ ಹಾರ್ಡ್ವೇರಲ್ಲಿ ನಿಮ್ಮ ಒಂದು ಚಾರ್ಜಿಂಗ್ ಅಡಾಪ್ಟ್ರು ಎಷ್ಟು ಫ್ರೀಕ್ವೆನ್ಸಿ ಬರ್ತಾ ಇದೆ, ಎಷ್ಟು ಅಡ್ಜಲ್ಲಿ ಚಾರ್ಜ್ ಆಗ್ತಾ ಇದೆ, ಮ್ಯಾಕ್ಸಿಮಮ್ ಔಟ್ಪುಟ್ ಎಷ್ಟು, ಈ ಟೈಮಲ್ಲಿ ಎಷ್ಟು ಚಾರ್ಜಿಂಗ್ ತಗೋತಾ ಇದೆ, ಪ್ರತಿಯೊಂದನ್ನು ಕೂಡ ಗಮನಿಸ್ಬೋದು. ನಾನು ಯೂಸ್ ಮಾಡ್ತಾ ಇರೋದು ಬಂದು 150 ವ್ಯಾಟ್ದು, ಇಲ್ಲೆಲ್ಲೋ ಬರ್ದಿರ್ತಾರೆ ತೋರಿಸ್ತೀನಿ ರೀ ನೋಡಿ, ಇಲ್ಲಿ ಬರ್ದಿದ್ರೆ 150 ವ್ಯಾಟ್ ಅಂತ, 150 W ಅಂದರೆ 150 ವ್ಯಾಟ್ ಅಂತ. ಈ ಒಂದು ಲ್ಯಾಪ್ಟಾಪ್ಗೆ ನಾನು 150 ವ್ಯಾಟನ್ನು ಕೊಡ್ತಾ ಇದ್ದೀನಿ. ನೀವು ಇದಕ್ಕಿಂತ ಕಡಿಮೆ ಕೊಟ್ಟರು ಚಾರ್ಜ್ ಆಗುತ್ತೆ, ಬಟ್ ಆದರೆ ಈ ಒಂದು ಗ್ರಾಫಿಕ್ ಕಾರ್ಡು ಮತ್ತು ಈ ಒಂದು ಪ್ರೊಸೆಸರ್ ಅಟ್ ಎ ಟೈಮ್ ವರ್ಕ್ ಆದಾಗ ನಿಮಗೆ ಚಾರ್ಜಿಂಗ್ ಸಾಲಲ್ಲ. ಅದಕ್ಕೋಸ್ಕರ ಅವರೇನು 150 ಕೊಟ್ಟಿರ್ತಾರೆ ಆ ಒಂದು 150 ಇರುವಂತಹ ಪವರ್ ಅಡಾಪ್ಟರನ್ನೇ ಪರ್ಚೇಸ್ ಮಾಡಿ. ನಿಮ್ಮ ಒಂದು ಲ್ಯಾಪ್ಟಾಪ್ 65 ಕೊಟ್ಟಿತ್ತು ಅಂದರೆ 65 ಪರ್ಚೇಸ್ ಮಾಡಿ. ನೀವು ಇನ್ನೂ ಜಾಸ್ತಿ ಸ್ಪೀಡಾಗಿ ಚಾರ್ಜ್ ಆಗಲಿ ಅಂದ್ಬಿಟ್ಟು 150 ತೊಗೊಂತು ಅಂದರೆ ಅದು ನಿಮ್ಮ ಒಂದು ಬ್ಯಾಟ್ರಿ ಲೈಫ್ ಮೇಲೆ ಆಮೇಲೆ ಈ ಒಂದು ಪಾರ್ಟಲ್ಲಿ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಬ್ಯಾಟ್ರಿ ಇರುತ್ತೆ, ಅದಕ್ಕೋಸ್ಕರ ಹೀಟ್ ಆಗುತ್ತೆ. ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಅವರೇನು ಕೊಟ್ಟಿರ್ತಾರೆ ವ್ಯಾಟೇಜು ಅದೇ ಒಂದು ವ್ಯಾಟೇಜ್ನ ಚಾರ್ಜರ್ನ ನೀವು ಪರ್ಚೇಸ್ ಮಾಡಬೇಕು. ಈ ಒಂದು ಚಾರ್ಜರ್ ನಿಮಗೆ 10 ರೂಪಾಯಿ ಆಗುತ್ತೆ ಅಂದರೆ 5 ರಿಂದ 6 ಸಾವಿರ ರೂಪಾಯಿ ಆಗುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ನಾನು ಪರ್ಚೇಸ್ ಮಾಡಿದಾಗ ಆಫರ್ ಇತ್ತು, ಅದಕ್ಕೋಸ್ಕರ 5 ಸಾವಿರ ರೂಪಾಯಲ್ಲಿ ನನಗೆ ಇದು ಸಿಕ್ತು. ನೀವು ಏನಾದರೂ ತೊಗೊಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಪರ್ಚೇಸನ್ನು ಮಾಡ್ಬೋದು.